ಅವಕಾಶ ಇರುವಂತದ್ದು. ಏರ್ ಶೋ ಹಿನ್ನೆಲೆ ಇವತ್ತು ಏರ್ಪೋರ್ಟ್ ರಸ್ತೆ ಫ್ಲೈಓವರ್ ಎಲ್ಲವೂ ಕೂಡ ಬಂದ್ ಆಗಲಿವೆ. ಫ್ಲೈಓವರ್ ಮೇಲೆ ಸಾರ್ವಜನಿಕ ವಾಹನಗಳಿಗೆ ನಿಷೇಧವನ್ನ ಹೇರಲಾಗಿದೆ. ಎಲಿವೇಟೆಡ್ ಫ್ಲೈಓವರ್ ಮೇಲೆ ವಾಹನ ಸಂಚಾರವನ್ನ ನಿಷೇಧಿಸಲಾಗಿದೆ. ಏರ್ ಶೋಗೆ ತೆರಳುವ ವಾಹನ ಸವಾರರಿಗೆ ಪಾಸ್ ಕಡ್ಡಾಯ. ಫ್ಲೈಓವರ್ ಮೇಲೆ ಹೋಗಬೇಕು ಅಂದ್ರೆ ಪಾಸ್ ತೋರಿಸಬೇಕು. ಕೆಐಎಎಲ್ ಗೆ ತೆರಳುವ ಪ್ರಯಾಣಿಕರು ಹೆಣ್ಣೂರು ಜಂಕ್ಷನ್ ಬಳಕೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಫ್ಲೈಓವರ್ ಮೇಲೆ ಹೋಗೋದಕ್ಕೆ ಅವಕಾಶ ಇರಲ್ಲ. ನಿಗದಿತ ಪಾಸ್ ತೋರಿಸಿ ಫ್ಲೈಓವರ್ ಮೇಲೆ ಹೋಗಬಹುದು. ಹೆಬ್ಬಾಳ ಎಸ್ಟಿ ಮಾಲ್ ನಿಂದ ಯಲಹಂಕವರೆಗೂ ನಿಷೇಧಿಸಲಾಗಿದೆ. ಏರ್ ಶೋ ಹಿನ್ನೆಲೆ ಇವತ್ತು ಏರ್ಪೋರ್ಟ್ ರಸ್ತೆ ಫ್ಲೈಓವರ್ ಎಲ್ಲವೂ ಕೂಡ ಬಂದ್ ಆಗಲಿದೆ. ಹೆಬ್ಬಾಳದ ಎಸ್ಟಿ ಮಾಲ್ ನಿಂದ ಯಲಹಂಕವರೆಗೂ ಕೂಡ ಫ್ಲೈಓವರ್ ಮೇಲೆ ಹೋಗುವಂತದ್ದನ್ನ ನಿಷೇಧಿಸಲಾಗಿದೆ. ಏರ್ ಶೋಗೆ ಹೋಗುವಂತವರಿಗೆ ಮಾತ್ರ ಅವಕಾಶ, ಏರ್ ಶೋಗೆ ಹೋಗುವಂತ ವಾಹನಕ್ಕೆ ಅವಕಾಶ ಇದೆ. ಆದ್ರೆ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಏರ್ ಶೋ ಹೋಗುವಂತ ಪಾಸ್ ಅನ್ನ ಕಡ್ಡಾಯವಾಗಿ ತೋರಿಸಬೇಕಾಗತ್ತೆ. ಆಗ ಮಾತ್ರ ಫ್ಲೈಓವರ್ ಮೇಲೆ ಹೋಗೋದಕ್ಕೆ ಅವಕಾಶ ಇರುವಂತದ್ದು. ಇನ್ನ ಉಳಿದಂತವರೆಲ್ಲರೂ ಕೂಡ ಕೆಐಎಲ್ ಗೆ ತೆರಳುವಂತ ಪ್ರಯಾಣಿಕರು ಹೆಣ್ಣೂರು ಜಂಕ್ಷನ್ ಅನ್ನ ಬಳಕೆ ಮಾಡಬೇಕಾಗತ್ತೆ. ಆ ರೂಟ್ ಮೇಲೆ ಏರ್ಪೋರ್ಟ್ ಗೆ ಹೋಗಬಹುದಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾತಿ ನೀಡ್ತಾ ಹೋಗ್ತಾರೆ. ಸ್ವಾತಿ, 9:30ಗೆ ಏಷ್ಯಾದ ಅತಿದೊಡ್ಡ ಏರ್ ಶೋ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು, ಜೊತೆಗೆ ಫ್ಲೈಓವರ್ ಕೂಡ ಎಲ್ಲವೂ ಬಂದ್ ಆಗಿದೆ. ಸೊ ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ ಈ ಸ್ಟೋರಿಗೆ? ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಸ್ವಾತಿ. ಸ್ವಾತಿ, ಏರ್ ಶೋ ಇನ್ನೇನು 9:30ಗೆ ಉದ್ಘಾಟನೆ ಆಗಲಿದೆ. ಸೊ ಸೆಕ್ಯೂರಿಟಿ ಬಗ್ಗೆ ಆಗಿರ್ಬೋದು ಅಥವಾ ಫ್ಲೈಓವರ್ ಕೂಡ ಬಂದ್ ಮಾಡಿರುವಂಥದ್ದು, ಎಷ್ಟು ಗಂಟೆವರೆಗೂ ಅವಕಾಶ ಇರುತ್ತೆ ಫ್ಲೈಓವರ್ ಮೇಲೆ ಓಡಾಡೋದಕ್ಕೆ, ಈ ರೀತಿಯಾಗಿ ಒಂದಷ್ಟು, ಜೊತೆಗೆ ಏರ್ ಶೋಗೆ ಹೋಗೋರಿಗೆ ಓಕೆ ಏರ್ಪೋರ್ಟ್ಗೆ ಹೋಗ್ಬೇಕಿರುತ್ತೆ, ಅಂಥವ್ರು ಯಾವ ರೂಟಲ್ಲಿ ಹೋದ್ರೆ ಬೆಸ್ಟ್ ಇರುತ್ತೆ, ಯಾವ್ದೊಂದು ಸಜೆಸ್ಟ್ ಮಾಡಿದ್ದಾರೆ ಪೊಲೀಸರು ಅಂತ? ವಿದ್ಯಾ, ಏರ್ ಶೋಗಾಗಿ ಕಳೆದ 1.5 ತಿಂಗಳಿಂದ ಕೂಡ ಬೇಕಾಗಿರುವಂತ ತಯಾರಿಯನ್ನ ಬಿಬಿಎಂಪಿ ಜೊತೆಗೆ ರಕ್ಷಣಾ ಇಲಾಖೆ ಕಂಪ್ಲೀಟ್ ಆಗಿ ಮಾಡಿಕೊಂಡಿದೆ. ಇವತ್ತು ಮೋದಿ ಅವರು ವಾಪಸ್ ಡೆಲ್ಲಿಗೆ ಹೋಗೋವರೆಗೂ ಕೂಡ ಈ ಹೆಬ್ಬಾಳ ಎಸ್ಟಿ ಮಾಲ್ ಮತ್ತೆ ಯಲಹಂಕ ಫ್ಲೈಓವರ್ ಏನಿದೆ ಅದು ಸಂಚಾರಕ್ಕೆ ನಿಷೇಧ ಇರುತ್ತೆ. ಕೇವಲ ಸರ್ವಿಸ್ ರಸ್ತೆಯನ್ನ ಬಳಸಬೇಕು, ಮತ್ತೆ ಏರ್ ಶೋಗೆ ಯಾರು ಹೋಗ್ತಾರೆ ಟಿಕೆಟ್ ಹೊಂದಿರುವಂತವ್ರು ಮಾತ್ರ ಆ ಒಂದು ರಸ್ತೆಯಲ್ಲಿ ಹೋಗ್ಬೋದಾಗುತ್ತೆ. ಇನ್ನ ಏರ್ಪೋರ್ಟ್ಗೆ ಹೋಗ್ಬೇಕು ಅಂದ್ರೆ ಹೆಬ್ಬಾಳದಿಂದ ಔಟರ್ ರಿಂಗ್ ರೋಡ್ ಅನ್ನ ಸುತ್ತಕೊಂಡು ಹೆಣ್ಣೂರ್ ಜಂಕ್ಷನ್ ಮೇಲೆ ಹೋಗ್ಬೇಕಾಗತ್ತೆ. ಸೊ ಆತರ ಇನ್ನ ಲಾಸ್ಟ್ 1.5 ಮಂತ್ ಇಂದಾನೆ ಬೆಂಗಳೂರಿನಲ್ಲಿ ಮಾಂಸ ಮಾರಾಟವನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡಿದ್ದಾರೆ. ಮತ್ತೆ ಯಲಹಂಕ ಭಾಗ ಅಂತಂದ್ರೆ ಈಗ ಅತಿ ವೇಗವಾಗಿ ಬೆಳೀತಾ ಇರುವಂತಹ ನಗರ, ಸೊ ಹೀಗಾಗಿ ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ 30 ಮಹಡಿ 40 ಮಹಡಿ ಎತ್ತರದ ಅಪಾರ್ಟ್ಮೆಂಟ್ ಗಳಾಗ್ತಾ ಇದೆ. ಸೊ ಹಾಗಾಗಿ ಕ್ರೇನ್ಗಳನ್ನ ಕೂಡ ಕಂಪ್ಲೀಟ್ ಆಗಿ ಬಳಕೆ ಮಾಡಬಾರದು ಏರ್ ಶೋ ಮುಗಿಯೋವರೆಗೂ ಅಂತ ಹೇಳಿ ಈಗಾಗಲೇ 1 ವಾರದ ಹಿಂದೆ ಬಿಬಿಎಂಪಿ ಆರ್ಡರ್ ಅನ್ನ ಪಾಸ್ ಮಾಡಿದೆ. ಈಗ ಯಲಹಂಕ ವಲಯದಲ್ಲಿ ಎಷ್ಟು ವಾರ್ಡ್ಗಳು ಬರುತ್ತೆ, ಅಷ್ಟು ವಾರ್ಡ್ ಪ್ರದೇಶದಲ್ಲಿ ಎಷ್ಟು ಮಾಂಸದ ಅಂಗಡಿ ಇರುತ್ತೆ ಅಲ್ಲಿ ಮಾರಾಟ ಮಾಡೋ ಹಾಗಿಲ್ಲ, ಹೋಟೆಲ್ಗಳು ಕೂಡ ನಾನ್ ವೆಜ್ ಹೋಟೆಲ್ಗಳನ್ನ ಕೂಡ ಓಪನ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ಬೇರೆ ಬೇರೆ ದೇಶಗಳಿಂದ ಸುಮಾರು 450ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಭಾರತಕ್ಕೆ ಬಂದಿದೆ. ಸೊ ಅವೆಲ್ಲವೂ ಕೂಡ ಯುದ್ಧ ವಿಮಾನಗಳು ಆಕಾಶದಲ್ಲಿ ಹಾರಿ ಸೊ ಅವುಗಳ ಪ್ರದರ್ಶನವನ್ನ ತೋರಿಸುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಅಮೆರಿಕನ್ನ ಒಂದು ಕಂಪನಿ ಏನಿದೆ ರಕ್ಷಣಾ ಇಲಾಖೆ ಅವರು ನಮ್ಮ ಭಾರತದಿಂದ ಪರ್ಚೇಸ್ ಮಾಡಿರುವಂತಹ ಒಂದು ಇಂಜನ್ ಅನ್ನ ಕೂಡ ಏರ್ ಶೋದಲ್ಲಿ ಬಳಕೆ ಮಾಡ್ತಾರೆ. ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಈ ಬಾರಿ ನಡೀತಾ ಇರೋದ್ರಿಂದ ಸೊ ಮೇಕ್ ಇನ್ ಇಂಡಿಯಾದ ವಿಮಾನಗಳ ಹಾರಾಟಕ್ಕೆ ಹೆಚ್ಚು ಒತ್ತನ್ನ ಕೊಡಲಾಗುತ್ತೆ. ಸೊ ಅವುಗಳ ಬಗ್ಗೆ ಜನರಿಗೆ ಜಾಗೃತಿಯನ್ನ ಕೂಡ ಮೂಡಿಸಲಾಗುತ್ತೆ. ಸೊ ಒಟ್ಟಾರೆ ಏರ್ ಶೋ ಈ ಬಾರಿ 14ನೇ ಸಲ ಬೆಂಗಳೂರಿನಲ್ಲಿ ನಡೀತಾ ಇರೋದು, ಪ್ರತಿ ಬಾರಿ ಕೂಡ ಬೆಂಗಳೂರಿನಲ್ಲೇ ನಡೆಯುತ್ತೆ. ಸೊ ಈ ಬಾರಿ ಕೋವಿಡ್ ನಂತರ ನಡೀತಾ ಇರೋದ್ರಿಂದ ಸಾರ್ವಜನಿಕರಿಗೆ ಕೊನೆಯ 2 ದಿನ ಅವಕಾಶ ಇರುತ್ತೆ.
ಸೊ ಹೀಗಾಗಿ ಕಂಪ್ಲೀಟ್ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ದೇಶಗಳಿಂದ ಕೂಡ ಈಗಾಗಲೇ ಬೆಂಗಳೂರಿಗೆ ಸಾಕಷ್ಟು ಗಣ್ಯರು ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮತ್ತೆ ವಿಐಪಿ ಟಿಕೆಟ್ ಗೆ 5000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ, ಮತ್ತೆ ನಾರ್ಮಲ್ ಟಿಕೆಟ್ಸ್ ಗೆ 2500 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಸೊ ಹೀಗೆ ಎಲ್ಲಾ ಟಿಕೆಟ್ ಗಳು ಕೂಡ ಇಶ್ಯೂ ಆಗಿದೆ. ಸೊ ಇವತ್ತಿನಿಂದ ಏರ್ ಶೋ ಮುಂದಿನ 5 ದಿನಗಳ ಕಾಲ ನಡೆಯುತ್ತೆ. ವಿದ್ಯಾ ಸ್ವಾತಿ, ಪ್ರಮುಖವಾಗಿ ಇನ್ನೊಂದು ಈಗ ನ್ಯೂಸ್ ನೋಡುವಂತವ್ರು ಅನ್ಕೋತಾರೆ ಏರ್ ಶೋ ನಲ್ಲಿ ನಾವು ಭಾಗಿಯಾಗಬಹುದಾ ಜನಸಾಮಾನ್ಯರು ಅಂತ. ಸೊ ಬುಕ್ಕಿಂಗ್ ಗೆ ಅವಕಾಶ ಇದೆಯಾ, ಇನ್ನು 5 ದಿನ ಇರುತ್ತೆ ಅಂತ ಹೇಳ್ತಾ ಇರುವಂತದ್ದು, ಬುಕ್ಕಿಂಗ್ ಗೆ ಅವಕಾಶ ಇದೆಯಾ ಅಥವಾ ಬುಕ್ ಆಗಿದೆಯಾ ಈಗಾಗಲೇ ಅಂತ? ವಿದ್ಯಾ, ಈಗಾಗಲೇ ಡಿಫೆನ್ಸ್ ವೆಬ್ಸೈಟ್ ನಲ್ಲಿ ಕೊನೆ ಲಾಸ್ಟ್ ವೀಕ್ ಅಲ್ಲೇನೆ ಈ ಬುಕ್ಕಿಂಗ್ ಆಪ್ಷನ್ಸ್ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಸೊ ಒಂದು ತಿಂಗಳ ಹಿಂದೆಯಿಂದ ಶುರುವಾಗಿತ್ತು, ಸುಮಾರು 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ರು ಬುಕ್ಕಿಂಗ್ ಮಾಡ್ಕೊಳ್ಳೋದಿಕ್ಕೆ. ಸೊ ಈಗ ಆ ಆಪ್ಷನ್ ಮುಗ್ದಿರೋದ್ರಿಂದ ಈಗಾಗಲೇ ಯಾರೆಲ್ಲ ಟಿಕೆಟ್ ಗಳನ್ನ ಪಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಈ ಒಂದು ಟಿಕೆಟ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಅದಕ್ಕೂ ಕೂಡ ರೀಸನ್ ಇರುತ್ತೆ, ಯಾಕಂದ್ರೆ ಏರ್ ಫೋರ್ಸ್ ಒಳಗಡೆ ಟಿಕೆಟ್ ಬುಕ್ ಮಾಡ್ಕೊಂಡವ್ರನ್ನ ಎಲ್ರಿಗೂ ಕೂಡ ಬಿಡೋದಕ್ಕೂ ಕೂಡ ಚಾನ್ಸಸ್ ಇಲ್ಲ. ಸೊ ಅವರನ್ನ ಕೂಡ ಒಳಗಡೆ ಯಾರು ಹೋಗ್ತಾರೆ ಅವರ ಡೀಟೇಲ್ಸ್ ಅನ್ನ ಕೂಡ ಚೆಕ್ ಮಾಡ್ಬೇಕಾಗತ್ತೆ. ಅವರ ಆಧಾರ್ ಕಾರ್ಡ್ ಇರ್ಬೋದು, ಅವರ ಐಡೆಂಟಿ ಕಾರ್ಡ್ ಇರ್ಬೋದು, ಕಂಪ್ಲೀಟ್ ಚೆಕ್ ಆಗಿರೋರನ್ನ ಮಾತ್ರ ಒಳಗಡೆ ಬಿಡಬೇಕು. ಸೊ ಹೀಗಾಗಿ ಸೆಕ್ಯೂರಿಟಿ ಪರ್ಪಸ್ ಗೋಸ್ಕರ ಮೊದಲೇ ಇಶ್ಯೂ ಮಾಡಿದ್ದಾರೆ. ಸೊ ಪಾಸಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ನಿನ್ನೆ ಕೊನೆ ದಿನಾಂಕ ಇತ್ತು. ಸೊ ಯಾರು ಪಾಸಸ್ ಅನ್ನ ಪಡ್ಕೊಂಡಿದ್ದಾರೆ ಅವ್ರು ಮಾತ್ರ ಏರ್ ಶೋವನ್ನ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ. ಇನ್ನ ಪ್ರತಿ ಬಾರಿ ಕೂಡ ಸಾಮಾನ್ಯವಾಗಿ ಸಾರ್ವಜನಿಕರು ಯಲಹಂಕ ಗೇಟ್ ಏನಿದೆ ಏರ್ ಫೋರ್ಸ್ ಗೇಟ್ ಅಲ್ಲಿ ಆಚೆ ನಿಂತು ನೋಡ್ತಾರೆ. ಸೊ ಅಂತದಕ್ಕೆ ಮೇ ಬಿ ಅವಕಾಶವನ್ನ ಕೊಡ್ತಾರೆ. ಮತ್ತೆ ಹೆಚ್ಚುವರಿ BMTC ಬಸ್ ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೊ ಏರ್ ಶೋಗೆ ಹೋಗೋ ಅಂತವ್ರಿಗೆ ನೋಡೋ ಅಂತವ್ರಿಗೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಸ್ವಾತಿ ತಮ್ಮಲ್ಲ ಡೀಟೇಲ್ಸ್ ಗೆ. ಫ್ರೀಡಂ ಆಪ್ ಅಲ್ಲಿ ಕಲ್ತು ಅಣಬೆ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.